ನಾನು ಬೆಂಗಳೂರಿಗೆ ಹೋಗ್ತಾ ಇಲ್ಲ, ತಪ್ಪು ತಿಳ್ಕೋಬೇಡಿ. ಡೈರೆಕ್ಟ್ ಇಲ್ಲಿಂದ ತಿರುಪತಿ ಹೋಗ್ತಾ ಇದ್ದೀನಿ, ಹೋಗಿ ಅಲ್ಲಿಂದ ಡೈರೆಕ್ಟ್ ತಿರುಪತಿ. ನೋಡ್ಬಿಟ್ಟು ವೈರ್ ಎಳಿಬಿಡಕ ನಾವು ವೈರ್ ಮೇಲೆ ಕುಂತವ್ರ ಕಣ್ಣು. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಒಳ್ಳೆಯವರು ಅಂತ ಅವ್ರ ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಅದಕ್ಕೆ ಬಿ ಜೆ ಪಿ ಕೊಟ್ಟೋಗ್ಬಿಡ್ತಾನೆ ಅಂತ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅವತ್ತಿಂದ ಕೂಡ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ ರಾಜ್ಯದಲ್ಲಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತೀನಿ ಹೊರತು ನಾನು ಆ ರೀತಿ ಯಾವತ್ತು ಕೂಡ ಹಂಗೆಲ್ಲ ನಾವು ವಿರೋಧ ಪಕ್ಷದ ಟೀಕೆ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಯಾವತ್ತು ಕೂಡ ಅದಲ್ಲ. ಯಾವುದೇ ಒಂದು ಸರ್ಕಾರ ಚುನಾಯಿತ ಸರ್ಕಾರವನ್ನ ಅವ್ರ ಅಭದ್ರಗೊಳಿಸಲ್ಲ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ನಾನು ಮಾತು ಹೇಳಿದ್ದೀನಿ. ಆಶ್ಚರ್ಯ ತಂದಿದೆ ನಿಮಗೆ ಅಂತ ಖಂಡಿತ ಆಶ್ಚರ್ಯ ತಂದಿದೆ, ಅದನ್ನ ನಾನು ಈಗ ತಿಳ್ಕೊಂಡು ಮಾತಾಡ್ತೀನಿ. ಕಾಂಗ್ರೆಸ್ನಲ್ಲಿ ಅತೃಪ್ತ ಮೂರು ಜನ ಶಾಸಕರು ಜೆ ಡಿ ಎಸ್ ಅವರು ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ದಾರಲ್ಲ. ನನಗೆ ಅದಿನ್ನೂ ಏನು ಗೊತ್ತಿಲ್ಲ, ಗೊತ್ತಿಲ್ಲ ಮಾತಾಡೋದು ಸರಿಯಲ್ಲ ಇಂಥ ವಿಷಯ. ಈ ತರ ಮಾರಕನ ಪೂರಕ ವಿಶ್ವನಾಥ್ನ ನೀವೇ ಕರ್ಕೊಂಡ್ಬಂದು ಎಮ್ ಎಲ್ ಎ ಮಾಡಿ ಅವರಿಗೆಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ವಿಶ್ವನಾಥ್ ಮಾಡಿದ್ರು. ನಾನು ನಿಮ್ಗೆ ಹೇಳ್ತೀನಿ, ವಿಶ್ವನಾಥ್ ಅವ್ರನ್ನ ನಾನು ಕರ್ಕೊಂಬಂದಿಲ್ಲ, ಕರ್ಕೊಂಬಂದವ್ರು ಯಾರು ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಕರ್ಕೊಂಬಂದ ಮೇಲೆ ಅವ್ರು ಗೆಲ್ಲಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಅದರಲ್ಲಿ ವಿಶ್ವನಾಥ್ ಇದ್ದಾರೆ, ಗೋಪಾಲಯ್ಯ ಅವರು ಇದ್ದಾರೆ, ಮತ್ತೆ ಚೇರ್ಪೇಟೆ ನಾರಾಯಣಗೌಡ ಕಾಂಗ್ರೆಸ್ನ ಹನ್ನೊಂದು. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಈ ವಿಚಾರ, ನೋಡದೆ ಮಾತಾಡೋಕ್ಕಾಗಲ್ಲ. ನಾನು ನೋಡ್ಬಿಟ್ಟು ನಿಮಗೆ ಒಂದು ಗಂಟೆ ಬಿಟ್ಟು ಹೇಳ್ತೀನಿ. ಸರಿ ವಿಶ್ವನಾಥ್ ಸರ್ 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 ಅದಕ್ಕೆ ವಾಪಸ್ ನಾನು ಬೆಂಗಳೂರಿಗೆ ಹೋಗ್ತಾ ಇಲ್ಲ, ತಪ್ಪು ತಿಳ್ಕೋಬೇಡಿ. ಡೈರೆಕ್ಟ್ ಇಲ್ಲಿಂದ ತಿರುಪತಿಗೆ ಹೋಗ್ತಾ ಇದ್ದೀನಿ, ಹೋಗಿ ಅಲ್ಲಿಂದ ಡೈರೆಕ್ಟ್ ತಿರುಪತಿ. ನಾನು ನೋಡ್ಬಿಟ್ಟು ವೈರ್ ಎಳಿಬಿಡಕ ನಾವು ವೈರ್ ಮೇಲೆ ಕುಂತವ್ರ ಕಣ್ಣು. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಒಳ್ಳೆಯವರು ಅಂತ ಅವ್ರ ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಅದಕ್ಕೆ ಬಿ ಜೆ ಪಿ ಕೊಟ್ಟೋಗ್ಬಿಡ್ತಾನೆ ಅಂತ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅವತ್ತಿಂದ ಕೂಡ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ ರಾಜ್ಯದಲ್ಲಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತೀನಿ ಹೊರತು ನಾನು ಆ ರೀತಿ ಯಾವತ್ತು ಕೂಡ ಹಂಗೆಲ್ಲ ನಾವು ವಿರೋಧ ಪಕ್ಷದ ಟೀಕೆ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಯಾವತ್ತು ಕೂಡ ಅದಲ್ಲ. ಯಾವುದೇ ಒಂದು ಸರ್ಕಾರ ಚುನಾಯಿತ ಸರ್ಕಾರವನ್ನ ಅವ್ರ ಅಭದ್ರಗೊಳಿಸಲ್ಲ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ನಾನು ಮಾತು ಹೇಳಿದ್ದೀನಿ. ಆಶ್ಚರ್ಯ ತಂದಿದೆ ನಿಮಗೆ ಅಂತ ಖಂಡಿತ ಆಶ್ಚರ್ಯ ತಂದಿದೆ, ಅದನ್ನ ನಾನು ಈಗ ತಿಳ್ಕೊಂಡು ಮಾತಾಡ್ತೀನಿ. ಕಾಂಗ್ರೆಸ್ನಲ್ಲಿ ಅತೃಪ್ತ ಮೂರು ಜನ ಶಾಸಕರು ಜೆ ಡಿ ಎಸ್ ಅವರು ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ದಾರಲ್ಲ. ನನಗೆ ಅದಿನ್ನು ಏನು ಗೊತ್ತಿಲ್ಲ, ಗೊತ್ತಿಲ್ಲ ಮಾತಾಡೋದು ಸರಿಯಲ್ಲ ಇಂಥ ವಿಷಯ. ಈ ತರ ಮಾರಕನ ಪೂರಕ ವಿಶ್ವನಾಥ್ನ ನೀವೇ ಕರ್ಕೊಂಡ್ಬಂದು ಎಮ್ ಎಲ್ ಎ ಮಾಡಿ ಅವರಿಗೆಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ವಿಶ್ವನಾಥ್ ಮಾಡಿದ್ರು. ನಾನು ನಿಮ್ಗೆ ಹೇಳ್ತೀನಿ, ವಿಶ್ವನಾಥ್ ಅವ್ರನ್ನ ನಾನು ಕರ್ಕೊಂಡ್ಬಂದಿಲ್ಲ, ಕರ್ಕೊಂಬಂದವ್ರು ಯಾರು ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಕರ್ಕೊಂಬಂದ ಮೇಲೆ ಅವ್ರು ಗೆಲ್ಲಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಎಂಟು ಜನ ರಾಜೀನಾಮೆ ಕೈ ಕೊಟ್ಟಿದ್ದಾರೆ, 5 ಜನ ಹೊರಗಡೆ ಕೂತಿದ್ದಾರೆ. ಅದರಲ್ಲಿ ವಿಶ್ವನಾಥ್ ಇದ್ದಾರೆ, ಗೋಪಾಲಯ್ಯ ಅವರು ಇದ್ದಾರೆ, ಮತ್ತೆ ಚೇರ್ಪೇಟೆ ನಾರಾಯಣಗೌಡ ಕಾಂಗ್ರೆಸ್ನ ಹನ್ನೊಂದು. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಈ ವಿಚಾರ, ನೋಡದೆ ಮಾತಾಡೋಕ್ಕಾಗಲ್ಲ. ನಾನು ನೋಡ್ಬಿಟ್ಟು ನಿಮಗೆ ಒಂದು ಗಂಟೆ ಬಿಟ್ಟು ಹೇಳ್ತೀನಿ. ಸರಿ ವಿಶ್ವನಾಥ್ ಸರ್ 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 ಸರ್